ವಿಜಯದಶಮಿಯ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಿ ಮೈಸೂರು ಅರಮನೆ ಆವರಣದಿಂದ ಈಗಾಗಲೇ ಆದಿದೇವತೆಯ ಮೂರ್ತಿಯನ್ನು ನೋಡ್ತಾ ಇದ್ದೀರಿ ಈಗಾಗಲೇ ಚಾಮುಂಡಿ ಬೆಟ್ಟದಿಂದ ಅರಮನೆ ಆವರಣಕ್ಕೆ ಬಂದಿರೋದು ಜಂಬೂ ಸವಾರಿಗೆ ಈಗ ಕ್ಷಣಗಳನ್ನೇ ಆರಂಭ ಆಗ್ತಿದೆ ನಾಡಹಬ್ಬದ ನೇರ ಪ್ರಸಾರವನ್ನು ಟಿವಿ 9 ಮೂಲಕ ನೀವೀಗ ನೋಡ್ತಾ ಇರೋದು ಒಂದಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇಡೀ ರಾಜ್ಯಕ್ಕೆ ಆದಿದೇವತೆ ಆಗಿರುವಂತ ಚಾಮುಂಡೇಶ್ವರಿಯ ವಿಗ್ರಹವನ್ನು ಗಮನಿಸ್ತಾ ಇದ್ದೀರಿ ಈಗ ಅರಮನೆಯಿಂದ ರಾಜವಂಶಸ್ಥ ಯದುವೀರ ಕೃಷ್ಣ ತೋಡೆಯರವರು ಕೂಡ ಅಲ್ಲಿ ಬಂದಂತ ಸಂದರ್ಭ ಇದು ಮೈಸೂರು ಅರಮನೆಯಿಂದ ನೇರ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಿ ಸೋ ಹಿಂದಿನಿಂದ ದಶಕಗಳಿಂದ ಆಲ್ಮೋಸ್ಟ್ ನಡೆಯುತ್ತಿರುವಂತ ಪ್ರತಿಯೊಂದು ಸಂಪ್ರದಾಯಗಳನ್ನು ಕೂಡ ಪಾಲಿಸಲಾಗ್ತಾ ಇದೆ ಇದು 10ನೇ ದಿನ ಮೈಸೂರು ಅರಮನೆ ಆವರಣದಲ್ಲಿ ಜಂಬೂ ಸವಾರಿ ಜಂಬೂ ಸವಾರಿಗೆ ಕ್ಷಣಗಳನ್ನು ಆರಂಭ ಆಗಿರೋದು ಈಗಾಗಲೇ ಅಬ್ಬಾರಿ ಹೊರುವಂತ ಅಭಿಮನ್ಯು ಅಭಿಮನ್ಯುವಿನ ಜೊತೆಗೆ ಹೆಜ್ಜೆ ಹಾಕುವಂತಹ ಆನೆಗಳಾದಂತ ಗೋಪಿ ವಿಕ್ರಮ ಕುಂಕಿ ಆನೆಗಳಾದಂತ ಕಾವೇರಿ ಬಿಚ್ಚು ಆನೆಗಳಿಗೆ ಅಲಂಕಾರ ಆಗಿದೆ ಕೊರೋನಾ ಭೀತಿಯ ನಡುವೆ ಸಂಕಷ್ಟದ ನಡುವೆ ಅರಮನೆಯಲ್ಲಿ ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಈ ನಿನ್ನೆ ಆಯುಧ ಪೂಜೆಯ ನಂತರ ಇವತ್ತು ವಿಜಯದಶಮಿಯ ಸಂಭ್ರಮ ನೇರ ದೃಶ್ಯಗಳನ್ನು ಮೈಸೂರಿನಿಂದ ನೀವು ನೋಡ್ತಾ ಇರೋದು ಈ ಬಾರಿ ಎಲ್ಲರಿಗೂ ಕೂಡ ಬಹಳ ಹತ್ತಿರದಿಂದ ಅದಿದೇವತೆಯನ್ನು ನೋಡಬೇಕು ಕೈಮುಗಿಬೇಕು ಜಂಬೂ ಸವಾರಿಯನ್ನು ಕಣ್ತುಂಬಿಕೊಳ್ಳಬೇಕು ಅಂತ ಬಹಳ ಆಸೆ ಇತ್ತು ಆದರೆ ಅದು ಸಾಧ್ಯವಾಗ್ತಾ ಇಲ್ಲ ಆದರೂ ಕೂಡ ಟಿವಿ 9 ಮೂಲಕ ನೀವಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಇದು ಮೈಸೂರು ಅರಮನೆಯಿಂದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ರಾಜವಂಶಸ್ಥ ಯದುವೀರ ಕೃಷ್ಣ ತೋಡೆ ಇದೀಗ ಸದ್ಯಕ್ಕೆ ನಮ್ಮ ವಾಹನದ ಮೂಲಕ ಅಲ್ಲಿಂದ ಹೊರಟಿರುವಂಥದ್ದು ವಿಶ್ವವಿಖ್ಯಾತ ಮೈಸೂರು ದಸರಾದ ಅಂತಿಮ ದಿನ ಇವತ್ತು ಸೊ ಇಷ್ಟು ದಿನಗಳ ಕಾಲ ಬಹಳಷ್ಟು ಮಂದಿ ವ್ರತ ಕೈಗೊಂಡಿದ್ರು ಈ ಆಹಾರ ಸೇವನೆಗೆ ಸಂಬಂಧಪಟ್ಟ ಹಾಗೆ ಭಕ್ತಿ ಶ್ರದ್ಧೆಯಿಂದ ಇವತ್ತು ಅದರ ಕೊನೆಯ ದಿನ ಮೈಸೂರಿನಲ್ಲೂ ಕೂಡ ಇವತ್ತು ವಿದ್ಯುಕ್ತ ತೆರೆ ಬೀಳುತ್ತೆ ಜಂಬೂ ಸವಾರಿಗೆ ಈಗ ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಳನ್ನೇ ಆರಂಭ ಆಗಿದೆ ಆದರೆ 5.5 ಕಿಲೋಮೀಟರ್ನಷ್ಟು ದೂರಕ್ಕೆ ಹೋಗ್ತಾ ಇದ್ದಂಥ ಜಂಬೂ ಸವಾರಿ ಆ ಮೆರವಣಿಗೆ ಈ ಬಾರಿ ಕೇವಲ 300-400 ಮೀಟರ್ಗೆ ಮಾತ್ರ ಸೀಮಿತಗೊಳಿಸಲಾಗಿದೆ ಇನ್ನು 300 ಜನರಿಗೆ ಮಾತ್ರ ಅವಕಾಶ ಅದರಲ್ಲಿ ಕಲಾತಂಡಗಳೇ ಬಹಳಷ್ಟಿರೋದು ಕಲಾವಿದರು ಬಹಳಷ್ಟು ಮಂದಿ ಇದ್ದಾರೆ ಟ್ಯಾಬ್ಲೋ ಕೂಡ ಕಳೆದ ಬಾರಿ ಇದ್ದ ಹಾಗೆ ಅಥವಾ ಇಷ್ಟು ವರ್ಷಗಳಲ್ಲಿ ನಾವೇನು ನೋಡಿದ್ವಿ ಆ ರೀತಿಯಾದಂಥ ಟ್ಯಾಬ್ಲೋಗಳು ಅಷ್ಟು ಸಂಖ್ಯೆಯಲ್ಲಿಲ್ಲ ಈ ಬಾರಿ ಕೊರೋನಾ ಜಾಗೃತಿಗೆ ಸಂಬಂಧಪಟ್ಟಂಥ ಟ್ಯಾಬ್ಲೋಗೆ ಅವಕಾಶ ಇದೆ ಇದು ಸದ್ಯಕ್ಕೆ ಮೈಸೂರು ಅರಮನೆಯಿಂದ ನೇರ ದೃಶ್ಯಗಳನ್ನು ಟಿವಿ 9 ಮೂಲಕ ನಿಮಗೆ ನೋಡ್ತಾ ಇದ್ದೀರಿ ಸೊ 10ನೇ ದಿನ ಮೈಸೂರು ಅರಮನೆ ಆವರಣದಲ್ಲಿ ಜಂಬೂ ಸವಾರಿ ಇದು ಮೈಸೂರು ಅರಮನೆಯಿಂದ ನೇರ ದೃಶ್ಯಗಳನ್ನು ಈಗ ನೀವು ನೋಡ್ತಾ ಇರೋದು ಒಂದು ಕಡೆ ಈ ಜಂಬೂ ಸವಾರಿಗೆ ಕ್ಷಣಗಳನ್ನೇ ಆರಂಭ ಆಗಿದೆ ಇದರಲ್ಲಿ 300 ಜನರಿಗೆ ಮಾತ್ರ ಅವಕಾಶ ಇದರಲ್ಲಿ ಕಲಾವಿದರು ಮತ್ತು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂಥ 131 ಮಂದಿ ನಂದಿ ಧ್ವಜದ ಮಹದೇವಪ್ಪ ಮತ್ತು ತಂಡ ಹಾಗೂ ಮಲ್ಲೇಶಯ್ಯ ತಂಡದ 10 ಕಲಾವಿದರಿದ್ದಾರೆ ಜೊತೆಗೆ ನಾದಸ್ವರದ ಕೃಷ್ಣಮೂರ್ತಿಯವರ ತಂಡ ಮತ್ತು ಪುಟ್ಟಸ್ವಾಮಿಯವರ ತಂಡದ ಒಂದು 10 ಜನ ವೀರಗಾಸ್ಯ ರಾಜಪ್ಪ ತಂಡದ 10 ಜನ ಇದ್ದಾರೆ ಚಂಡೆಮೇಳ ಇರುತ್ತೆ ಶ್ರೀನಿವಾಸ ರಾವ್ ಅವರ ತಂಡದ ಚಂಡೆಮೇಳ ಅದೇ ರೀತಿಯಾಗಿ ಮರಗಾಲು ಸಿದ್ದರಾಜು ತಂಡ ಚಿಲಿಪಿಲಿ ಗೊಂಬೆ ಪ್ರದರ್ಶನ ಟಿ ಕೆ ರಾಜೇಶ್ವರ ಅವರ ತಂಡದಿಂದ
ರೀತಿಯಾಗಿ ಒಂದಷ್ಟು ಸೀಮಿತವಾಗಿ ಇವತ್ತು ಕಲಾ ಪ್ರದರ್ಶನ ಇರುತ್ತೆ ಒಂದ ಕಡೆ ಆದಿದೇವತೆ ಚಾಮುಂಡೇಶ್ವರಿ ಜಂಬೂ ಸವಾರಿಯಲ್ಲಿ ಈಗ ವಿರಾಜಮಾನಳಾಗಿ ಹೋಗುವಂತ ಒಂದು ದೃಶ್ಯವನ್ನ ಕೂಡ ನೋಡಬಹುದು ಕೆಲವು ದಿನ ನಂತರ ಅದಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನು ಈಗ ಮಾಡ್ಕೊಳ್ಳಾಗ್ತಾ ಇದೆ ಈಗಾಗಲೇ ಅರಮನೆಯನ್ನ ತಲುಪಿರುವಂತದ್ದು ಶಕ್ತಿ ದೇವತೆಯ ಮೂರ್ತಿ ಸತ್ತನೇ ದಿನ ಮೈಸೂರು ಅರಮನೆಯ ನೇರ ದೃಶ್ಯಗಳನ್ನು ನೋಡ್ತಾ ಇದ್ರಿ ದಸರಾ ಸಂಭ್ರಮವನ್ನು ಹೆಚ್ಚಿಸುವಂತ ಒಂದಷ್ಟು ಪ್ರಕಾರಗಳಿವೆ